ಹಿರಿಯ ಪತ್ರಕರ್ತ ಗುಡಿಹಳ್ಳಿ ನಾಗರಾಜ್ ಇನ್ನಿಲ್ಲ. ಅನಾರೋಗ್ಯದಿಂದ ಬಳಲುತ್ತಾ ಚಿಕಿತ್ಸೆ ಪಡೆದ ನಂತರವೂ ಗುಣಮುಖರಾಗದೆ ಹಿರಿಯ ಪತ್ರಕರ್ತ ವೃತ್ತಿ ರಂಗಭೂಮಿಯ ಬಗ್ಗೆ ಅಪಾರವಾದಂತಹ ಪ್ರೀತಿಯನ್ನೇ ಹೊಂದಿದ್ದ ಹಿರಿಯ ಪತ್ರಕರ್ತ ಗುಡಿಹಳ್ಳಿ ನಾಗರಾಜ್ ಅವರು ಇಂದು ನಿಧನರಾಗಿದ್ದಾರೆ. ಇವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡಿ ನಿವೃತ್ತರಾದ ನಂತರವೂ ವೃತ್ತಿ ರಂಗಭೂಮಿಯ ಸೇವೆಯನ್ನು ಗುಡಿಹಳ್ಳಿ ನಾಗರಾಜ್ ಮುಂದುವರೆಸಿದರು. ಆದರೆ ಅನಾರೋಗ್ಯ ಕೈಕೊಟ್ಟ ನಂತರ ಶಸ್ತ್ರಚಿಕಿತ್ಸೆಗೂ ಕೂಡ ಒಳಗಾಗಿ ಮನೆಯಲ್ಲೇ ವಿಶ್ರಾಂತಿಯನ್ನ ಪಡೆಯುತ್ತಿದ್ದರು. ಇಂತಹ ಹಿರಿಯ ಪತ್ರಕರ್ತ ಗುಡಿಹಳ್ಳಿ ನಾಗರಾಜ್ ಅವರು ಇಂದು ಇನ್ನಿಲ್ಲವಾಗಿದ್ದಾರೆ. ಈ ಮೂಲಕ ವೃತ್ತಿ ರಂಗಭೂಮಿಯ ಬಗ್ಗೆ ಅಪಾರ ಒಲವಿದ್ದಂತಹ ಪತ್ರಕರ್ತ ಇನ್ನಿಲ್ಲವಾಗಿದ್ದಾರೆ. ಅಂದಹಾಗೆ ಕಂಪನಿ ನಾಟಕಗಳು, ಅದರಲ್ಲಿನ ಕಲಾವಿದರ ಬಗ್ಗೆ ವಿಶೇಷ ಲೇಖನಗಳ ಮೂಲಕ ಗುಡಿಹಳ್ಳಿ ನಾಗರಾಜ್ ಅವರು ಹೆಸರುವಾಸಿಯಾಗಿದ್ದರು. ರಂಗಭೂಮಿ, ಕಂಪನಿ ನಾಟಕಗಳ ಬಗ್ಗೆ ಅಪಾರವಾದ ಪ್ರೀತಿಯನ್ನ ಹೊಂದಿದ್ರು. ಇದಷ್ಟೇ ಅಲ್ಲದೆ ಬಂಡಾಯ ಸಾಹಿತ್ಯ ಸಂಘಟನೆಯ ಸಂಚಾಲಕ ಕೂಡ ಆಗಿದ್ದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ರು. ಇದಲ್ಲದೆ ನಾಟಕ ಅಕಾಡೆಮಿಯ ಸದಸ್ಯರು ಕೂಡ ಆಗಿದ್ರು. ರಂಗಭೂಮಿಯ ಬಗ್ಗೆ ಅನೇಕ ಪುಸ್ತಕವನ್ನ ಬರೆದಿದ್ದಾರೆ. ವೃತ್ತಿ ರಂಗಭೂಮಿಯ ಕಲಾವಿದೆಯರ ಆತ್ಮಕಥನಗಳು ಬರೆದಿದ್ರು. ಅವರ ಶ್ರೀಮತಿ ಮರಿಯಮ್ಮನಹಳ್ಳಿ ನಾಗರತ್ನಮ್ಮ ಕೃತಿ ಕೂಡ ಬರೆದಿದ್ರು. ಇಂತಹ ಅವರು ರಂಗನೇಪತ್ಯ ಎನ್ನುವಂತಹ ಮಾಸ ಪತ್ರಿಕೆಯನ್ನ ಕೂಡ ನಡೆಸ್ತಿದ್ರು. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಂದಿತ್ತು. ಇಂತಹ ಹಿರಿಯ ಪತ್ರಕರ್ತ ಗುಡಿಹಳ್ಳಿ ನಾಗರಾಜ್ ಇನ್ನಿಲ್ಲವಾಗಿದ್ದಾರೆ.